ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಮೋತಿಚೂರ್ ಲಡ್ಡು ಸುಲಭವಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಗಣೇಶ ಚತುರ್ಥಿ ಪ್ರಯುಕ್ತ ಈ ನನ್ನ ಚಾನಲ್ಗೆ ನೀವು ಇಷ್ಟೇ ಸಹ ಸಬ್ಸ್ಕ್ರೈಬ್ ಮಾಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬೆಲ್ ಬಟನ್ ಒತ್ತದಂತೂ ಮರೀಲೇಬೇಡಿ. ಆವಾಗ ನಾನು ಹಾಕಿರುವಂಥ ರೆಸಿಪಿಗಳೆಲ್ಲ ನಿಮಗೆ ಮೊದಲು ಬರ್ತದೆ. ಈಗ ಏನೇನು ಬೇಕಂತ ನೋಡೋಣ. ಈಗ ಅದಕ್ಕೆ ಲಡ್ಡು ಮಿಕ್ಸ್ಗೆಲ್ಲ ಡ್ರೈ ಫ್ರೂಟ್ಸ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಪಿಸ್ತಾ ತುಂಡು ಮಾಡಿರೋದು ಹಾಕಿದ್ದೀನಿ, ಹಾಗೆ ಕಡಲೆಬೇಳೆ, ಸಕ್ಕರೆ, ಕೇಸರಿ ದಳ ನೀರಲ್ಲಿ ಹಾಕಿರೋದು, ಹಾಗೆ ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಪುಡಿ. ಈಗ ನಾಲ್ಕರಿಂದ ಆರು ಗಂಟೆ ನೆನೆಸಿರುವಂಥ ಒಂದು ಕಪ್ ಕಡಲೆಬೇಳೆನ ಪೂರ್ತಿಯಾಗಿ ನೆನೆದಿದೆ ನೋಡಿ. ಚೆಕ್ ಮಾಡ್ತಾ ಇದ್ದೀನಿ, ಬೇಳೆ ಕೈಯಿಂದ ಹೀಗೆ ಮುರಿದ್ರೆ ಮುರಿಯತ್ತೆ, ಅದೇ ಅದಕ್ಕೆ ಪ್ರೂಫು ಅದು ನೆನೆದಿದೆ ಅಂತ. ಈಗ ನೆನೆದಿರುವಂಥ ಕಡಲೆಬೇಳೆನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಂಡು ಪಲ್ಸ್ ಮೂಡ್ನಲ್ಲಿ ನೀವು ಗ್ರೈಂಡ್ ಮಾಡಬೇಕು. ನೀರು ಒಂಚೂರು ಹಾಕಬಾರ್ದು, ಅದನ್ನು ಸಾಧಾರಣ ರವೆ ರವೆಯಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ. ಇವಾಗ ತೋರಿಸ್ತೀನಿ, ಒಂದು ಸತಿ ಗ್ರೈಂಡ್ ಮಾಡಿರೋದು ಹಾಕಿದ್ದೀನಿ ಬೌಲ್ಗೆ, ಇನ್ನೊಂದು ಸತಿ ಗ್ರೈಂಡ್ ಮಾಡಿರೋದು ನೋಡಿ ತೋರಿಸ್ತಾ ಇದ್ದೀನಿ. ರವೆ ರವೆಯಾಗಿ ಟೆಕ್ಸ್ಚರ್ ಬರಬೇಕದು ಎಲ್ಲ. ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೀರು ಬಿಲ್ಕುಲ್ ಹಾಕಬಾರ್ದು, ನೀರು ಹಾಕಿದರೆ ತುಂಬ ಎಣ್ಣೆ ಹೀರ್ಕೊಂಡ್ಬಿಡತ್ತೆ. ಇವಾಗ ಸಣ್ಣ ಸಣ್ಣದು ಒಂದು ನೆಲ್ಲಿಕಾಯಿಗಿಂತ ಸಣ್ಣದು ಹಿಟ್ಟು ತೊಗೊಂಡು ಅದನ್ನು ಫ್ಲ್ಯಾಟ್ ಮಾಡಿಬಿಟ್ಟು ಕೈ ಮೇಲೆ ವಡೆ ಹಾಗೆ ತೆಳು ವಡೆ ಹಾಗೆ ಮಾಡಿಬಿಟ್ಟು ನಾವು ಎಣ್ಣೆ ಅಥವಾ ತುಪ್ಪದಲ್ಲಿ ಕರಿಬೇಕಾಗತ್ತೆ. ಇವಾಗ ನೋಡಿ ಈ ಥರ ನಾನು ತೋರಿಸಿದ್ದೀನಲ್ಲ, ಹಾಗೆ ಈಗ ನಾನು ತುಪ್ಪ ಇಟ್ಟಿದ್ದೀನಿ. ತುಪ್ಪ ಬಿಸಿ ಆಯಿತು, ಮತ್ತು ಬಿಸಿ ಆಗಿದ್ದು ತುಪ್ಪಕ್ಕೆ ಈ ವಡೆಗಳನ್ನು ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಳಗೂ ಹೊರಗೂ ಚೆನ್ನಾಗಿ ಹುರಿದು ಬರಬೇಕು. ಹಸಿ ವಾಸನೆ ಒಂಚೂರು ಇರಬಾರ್ದು. ಯಾವ ಸಂದರ್ಭದಲ್ಲೂ ಉರಿನ ಮೀಡಿಯಂ ಕೂಡ ಮಾಡಬಾರ್ದು, ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಫ್ರೈ ಮಾಡಬೇಕು ನೋಡಿ. ಇವಾಗ ಮಾಡ್ತಾ ಒಂದು ಬ್ಯಾಚ್ ಮಾಡಲಿಕ್ಕೆ ಸಾಧಾರಣ 7-8 ನಿಮಿಷ ಬೇಕಾಗುತ್ತೆ. ಇದನ್ನು ಹೊರಗಡೆ ಒಳಗಡೆ ಒಂದೇ ಥರ ಅಂದರೆ ಪೂರ್ತಿ ಹುರಿದು ಬರಬೇಕು, ಮತ್ತು ಕಲರ್ ಚೇಂಜ್ ಆಗಬೇಕು, ಆ ಥರ ಹುರ್ಕೋಬೇಕಾಗತ್ತೆ ನೋಡಿ. ಈಗ ಕಲರ್ ಚೇಂಜ್ ಆಗಿದೆ, ಪೂರ್ತಿ ಹುರಿದು ಬಂದಿದೆ. ಈಗ ಅದನ್ನು ಒಂದು ಮೆಶ್ಡ್ ಸ್ಪ್ಯಾಟ್ಯುಲಾಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಹೇಗಾಗಿದೆ ನೋಡಿ. ಇವಾಗ ಕೊಲಂಡ್ರಿಗೆ ಟ್ರಾನ್ಸ್ಫರ್ ಮಾಡಿ, ಎಲ್ಲ ಹುರಿದಿರೋದು ತೋರಿಸ್ತಾ ಇದ್ದೀನಿ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಹೌದಾ. ಈಗ ನೋಡಿ ಅದು ಮುರಿದ್ಬಿಟ್ಟು ತೋರಿಸ್ತೀನಿ. ಅದು ಮುರಿದ್ಬಿಟ್ಟು ಅದನ್ನು ಗ್ರೈಂಡರ್ ಬೌಲ್ಗೆ ಹಾಕೋಬೇಕು. ಬ್ಲೆಂಡರ್ ಬೌಲ್ಗೆ ಹಾಕ್ಕೊಂಡು ರವೆ ಹಾಗೆ ಅದನ್ನು ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ. ನಾನು ಸ್ವಲ್ಪ ದಪ್ಪ ರವೆ ಹಾಗೆ ಮಾಡಿದ್ದೀನಿ, ತುಂಬ ಸಣ್ಣಗೆ ಮಾಡಲಿಲ್ಲ, ಯಾಕಂದರೆ ಲಡ್ಡುಗೆ ಸ್ವಲ್ಪ ದಪ್ಪ ದಪ್ಪ ಇದ್ದರೆ ಮೋತಿ ಚೆನ್ನಾಗಿರುತ್ತಲ್ವಾ, ಅದಕ್ಕೋಸ್ಕರ. ಇವಾಗ ಅದನ್ನು ಒಂದು ಇದಕ್ಕೆ ಹಾಕ್ಕೊಳ್ಳಿ, ತೂತು ಸ್ವಲ್ಪ ತೂತಿರೋದು ಪಾತ್ರೆ ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ಅದನ್ನು ಜರಡಿ ಹಿಡ್ಕೊಳ್ಳಿ ನೋಡಿ. ಆಗ್ತಾ ಇದೆ, ಈಗ ಜರಡಿ ಹಿಡ್ಕೋತಾ ಇದ್ದೀನಿ ನೋಡಿ, ತೋರಿಸ್ತೀನಿ ನೋಡಿ. ಸ್ವಲ್ಪ ದಪ್ಪ ರವೆಗಿಂತ ಒಂಚೂರು ದಪ್ಪನೇ ಮಾಡಿದ್ದೀನಿ. ಈಗ 1 ಟೇಬಲ್ಸ್ಪೂನ್ ತುಪ್ಪನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಅದರಲ್ಲಿ ನಾವೀಗ ಡ್ರೈ ಫ್ರೂಟ್ಸು, ನಾನು ಬಾದಾಮಿ ಮತ್ತು ಗೋಡಂಬಿ ಹಾಕಿದ್ದೀನಿ, ಅದನ್ನು ಹುರ್ಕೊಳ್ಳಿ. ಹದವಾಗಿ ಹುರಿದ್ರೆ ಸಾಕು, ಕ್ರಿಸ್ಪಿ ಆಗಲಿ, ಒಂಚೂರು ಕಲರ್ ಚೇಂಜು ಆಗಲಿ. ಫ್ಲೇಮ್ ಲೋ ಇಟ್ಕೊಂಡು ಅಥವಾ ಲೋ ಮೀಡಿಯಮ್ ಇಟ್ಕೊಂಡು ಮಾಡಿದ್ರೆ ಹುರಿದು ಬರುತ್ತೆ. ಈಗ ಆಯಿತು ನೋಡಿ, ಹುರಿದು ಪರ್ಫೆಕ್ಟಾಗಿ ಹುರಿದಾಯಿತು. ಈಗ ನಾವು 1 ಕಪ್ಪು ಸಕ್ಕರೆ ಹಾಕ್ಕೊಂಡು ಪ್ಯಾನ್ಗೆ ಅದಕ್ಕೆ ಒಂಚೂರು ಅರ್ಧಕ್ಕಿಂತ ಒಂಚೂರು ಜಾಸ್ತಿ ನೀರು ಹಾಕಿದ್ದೀನಿ. ಹಾಕ್ಬಿಟ್ಟು ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು, ಪಾಕ ಗೀಕ ಏನು ಬೇಡ. ಈ ಲಡ್ಡುಗೆ 1 ಕಪ್ಪು ಕಡಲೆಬೇಳೆ, 1 ಕಪ್ಪು ಸಕ್ಕರೆ, 1 ಕಪ್ ಸಕ್ಕರೆ, 1 ಕಪ್ ನೀರು, ಒಂದು ಅರ್ಧದಿಂದ 1¾ ಕಪ್ಪು ತುಪ್ಪ. ಯಾಕೆ ಆ ಕಡಲೆಬೇಳೆದು ವಡೆ ಮಾಡಿರ್ತೀವಲ್ಲ ಅದನ್ನ ಹುರಿಲಿಕ್ಕೆ ಅಷ್ಟೇ ಐಟಮ್ ಬೇಕು. ಮತ್ತು ಡ್ರೈ ಫ್ರೂಟ್ಸು ಮತ್ತು ನಮ್ಮದು ಕೇಸರಿ ದಳ. ಈಗ ನೋಡಿ ನೊರೆ ಬರ್ತಾ ಇದೆ, ಜಸ್ಟ್ ಅದು ಥಿಕ್ ದಪ್ಪ ಆದರೆ ಸಾಕು ಅಷ್ಟೇ ಪಾಕ. ಅದಕ್ಕೇನು 1 ಎಳೆ 2 ಎಳೆ ಏನೂ ಇಲ್ಲ ಇದಕ್ಕೆ ಪಾಕ ಅಂತ ಅನ್ನೋದು ಇಲ್ಲವೇ ಇಲ್ಲ. ಸೊಲ್ಯೂಷನ್ ಸ್ವಲ್ಪ ದಪ್ಪ ಆದರೆ ಆಯಿತು. ಇವಾಗ ಅದಕ್ಕೆ ಕೇಸರಿ ದಳದ ನೀರು ಮಾಡಿಟ್ಟಿದ್ದೀನಲ್ಲ ಅದನ್ನ ಹಾಕ್ಕೊಳ್ಳಿ. ಇವಾಗ ನೋಡಿ ಅದು ಪೂರ್ತಿ ಕಲರ್ ಚೇಂಜ್ ಆಗುತ್ತೆ, ಇದರದ್ದು ಸಕ್ಕರೆ ನೀರಿದ್ದು ಕಲರ್ ಚೇಂಜ್ ಆಗುತ್ತೆ. ಒಂದು ಸತಿ ಮಿಕ್ಸ್ ಮಾಡಿ ಸ್ವಿಚ್ ಆಫ್ ಮಾಡಿಬಿಡಿ, ಕಲರ್ ಚೇಂಜ್ ಆಯ್ತಲ್ವಾ. ಈಗ ಸ್ವಿಚ್ ಆಫ್ ಮಾಡಿಬಿಡಿ. ಸ್ವಿಚ್ ಆಫ್ ಮಾಡಿಬಿಟ್ಟು ಅದಕ್ಕೆ ನಾವು ಆವಾಗಲೇ ಮಾಡಿಟ್ಕೊಂಡಿದ್ದೀವಲ್ಲ ಕಡಲೆಬೇಳೆ ಹುರಿದಿದ್ದು ಮೋತಿ ಅದು ಹಾಕ್ಕೊಳ್ಳಿ. ಮತ್ತು
ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಡಿ. ಈಗ ಒಂಥರ ಅದು ಒದ್ದೆ ಒದ್ದೆ ಹಾಗೆ ಆಗಿರುತ್ತೆ. ಇನ್ನೂ ಒಂದು ಅರ್ಧ ಗಂಟೆ ಅದನ್ನು ರೆಸ್ಟ್ ಮಾಡಲಿಕ್ಕೆ ಬಿಟ್ಟರೆ ನಮಗೆ ಅದು ಕಟ್ಟಲಿಕ್ಕೆ ಚೆನ್ನಾಗಿ ಬರುತ್ತೆ, ಮತ್ತು ಸೆಟ್ ಆಗಿಬಿಟ್ಟಿರುತ್ತೆ. ಈಗ ನೋಡಿ ಮುಚ್ಚಿ ಇಟ್ಬಿಡಿ, ಮುಚ್ಚಿ ರೆಸ್ಟ್ ಮಾಡಲಿಕ್ಕಿಡಿ ಒಂದು ಅರ್ಧ ಗಂಟೆ. ಈಗ ನೋಡಿ ಹೆಂಗಾಗಿದೆ ನೋಡಿ, ಮಿಕ್ಸ್ ಒಂಥರ ಎಲ್ಲ ಸೇರ್ಕೊಂಬಂದಾಗೆ ಆಗಲಿಲ್ವಾ, ನೋಡಿ ಹೇಗಾಗಿದೆ ನೋಡಿ. ಈಗ ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಹಾಗೆ ನಾವು ಹುರಿದಿಟ್ಟಿದ್ದೀವಲ್ಲ ಆ ಡ್ರೈ ಫ್ರೂಟ್ಸು, ಅದು ಮತ್ತು ಪಿಸ್ತಾ ಎರಡು ಹಾಕ್ಕೊಳ್ಳಿ. ಇದಕ್ಕೆ ನಿಮ್ಗೆ ಇಷ್ಟ ಇರುವಂಥ ಬೇರೆ ಯಾವುದಾದ್ರು ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೊಳ್ಬೋದು. ಪಿಸ್ತಾ ಹಾಕಲೇಬೇಕು, ಯಾಕಂದರೆ ಪಿಸ್ತಾ ಇದಕ್ಕೆ ಮಸ್ಟ್, ಒಂದು ಇಂಪಾರ್ಟೆಂಟು ಡ್ರೈ ಫ್ರೂಟು. ಈಗ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ನ. ಮತ್ತು ನಿಮಗೆ ಎಷ್ಟು ದೊಡ್ಡದು ಲಡ್ಡು ಬೇಕೋ ಅಷ್ಟು ಹಿಟ್ಟನ್ನ ತಗೊಂಡು ಲಡ್ಡು ಕಟ್ಟಿ. ತುಂಬ ಸುಲಭ ಫ್ರೆಂಡ್ಸ್, ಇದು ಯಾರು ಬೇಕಾದರೂ ಮಾಡ್ಬೋದು. ಇದಕ್ಕೆ ಅಂಟು ಗಿಂಟು ಒಂದು ಎಳೆ ಎರಡು ಎಳೆ ಏನಿಲ್ಲ ನೋಡಿ, ಕಟ್ಟಕ್ಕೆ ಬಂದ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಕಟ್ಟಕ್ಕೆ ಬರುತ್ತೆ ಅಂತಂದರೆ, ಇದಕ್ಕೆ ಶೆಲ್ಫ್ ಲೈಫ್ ಮಾತ್ರ ಹೊರಗಡೆ ಇಟ್ಟರೆ 8 ದಿವಸ, ಫ್ರಿಜ್ಜಲ್ಲಿ ಇಟ್ಟರೆ 15 ದಿವಸ ಇಟ್ಕೊಂಡು ತಿನ್ಬೋದು ನೋಡಿ. ಆಯ್ತಲ್ಲ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.